ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಶೋಷಿತರ ಧ್ವನಿಯಾಗಿ ಅಸಹಾಯಕರು, ಕೂಲಿಕಾರರು, ದಲಿತರನ್ನ ಒಗ್ಗೂಡಿಸಿ ರಾಜ್ಯದಲ್ಲಿ ಕಟ್ಟಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಗಟ್ಟಿಯಾಗಿ ಬೇರೂರಿದೆ. ಜಿಲ್ಲೆಯಲ್ಲಿ ಕುಂಠಿತಗೊಂಡಿರುವ ಸಂಘಟನೆ ಪುನಶ್ಚೇತಗೊಳಿಸಲು ಹೊಸ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ದಲಿತರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ನಡೆಸಲಾಗುವುದು ಅಂತ ರಾಜ್ಯ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್ ತಿಳಿಸಿದ್ದಾರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ರಾಜ್ಯ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್ ಘೋಷಿಸಿದರು. ಇನ್ನು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಶೋಷಿತ ಜನರು, ಅಸಹಾಯಕರು, ದಲಿತ ಕೂಲಿಕಾರರ ಪರ ಹೋರಾಟಗಳನ್ನ ರೂಪಿಸಿದೆ. ಸಂಘಟನೆ ಬಲಹೀನವಾಗುತ್ತಿದ್ದಂತೆ ಕಚೇರಿಗಳಲ್ಲಿ ಲಂಚ ಅವತಾರ ಮತ್ತೆ ಪ್ರಾರಂಭವಾಗಿದೆ. ಇನ್ನು ಶೋಷಣೆಗೆ ಒಳಗಾಗುತ್ತಿರುವ ಬೆನ್ನಿಗೆ ನಿಂತು ಕೆಲಸ ಮಾಡುತ್ತಿರುವ ದಲಿತ ಸಂಘಟನೆಯನ್ನ ಪುನಶ್ಚೇತನಗೊಳಿಸಲು ಜಿಲ್ಲೆ ಮತ್ತು ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ಮುಂದಿನ ತಿಂಗಳಿನಿಂದ ದಲಿತ ಸಂಘಟನೆಯ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಮೂಲಕ ಸಂಘಟನೆಯನ್ನ ಬಲಗೊಳಿಸಲಾಗುವುದು ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸರ್ವಸದಸ್ಯ ಸಭೆ ಕರೆದು ಒಂದು ಜಿಲ್ಲಾ ಸಮಿತಿಯನ್ನು ಒಂದು ಪುನರಾಯ್ಕೆ ಮಾಡಿದ್ದೀವಿ. ವಿಶೇಷ ಏನಂದರೆ, ಏನು ಇವತ್ತು 70ರ ದಶಕದಲ್ಲಿ ಹುಟ್ಟಿದಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮಕ್ಕೂ, ಇವತ್ತು ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆಗೂ ಇವತ್ತು ಏನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದೆ ಅಂದರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಮಾತ್ರ. ಆದರೆ ತದನಂತರ ಈಗ ತಾವೆಲ್ಲರೂ ನೋಡ್ತಾ ಇದ್ದೀರ, ಇಡೀ ರಾಜ್ಯದಲ್ಲಿ ಸುಮಾರು ಸಂಘಟನೆಗಳು ಹುಟ್ಟಿಕೊಂಡಿದೆ, ನಾನಾ ವಿಘಟನೆಗಳಾಗಿ ಇವತ್ತು ಜನರನ್ನೇ ದಿಕ್ಕು ತಪ್ಪಿಸೋಂಥ ಕೆಲಸಗಳು ಕೆಲವರು ಸ್ವಾರ್ಥಕ್ಕೋ ಸೌಲಭ್ಯಕ್ಕೋ ಮಾಡ್ತಾ ಇದ್ದಾರೆ. ಆದರೆ ಅದಂಥ ಮನಗಣ್ಣಂಥ ನಾವುಗಳು ನೋಡಿದರೆ, ನಾವು ಇಷ್ಟು ವರ್ಷಗಳಿಂದ ಹೋರಾಟ ಮಾಡೋ ಮುಖಾಂತರ ಪ್ರತಿಯೊಂದು ಹಳ್ಳಿಯಲ್ಲೂ ಗ್ರಾಮ ಶಾಖೆಗಳು ಮಾಡೋ ಮುಖಾಂತರ ಬೋರ್ಡ್ಗಳು ಹಾಕ್ಸ್ಕೊಂಡು ಮತ್ತು ಎಲ್ಲ ಜಿಲ್ಲೆಯೆಲ್ಲ ಓಡಾಡಿ ನಾವು ಸಂಘಟನೆಯನ್ನು ಪ್ರಬಲವಾಗಿ ಕಟ್ಟಿದ್ದೀವಿ. ಆದರೆ ನಮ್ಮ ಜೊತೆಯಲ್ಲಿದ್ದಂಥ ಕೆಲವರು ಏನು ಮಾಡಿದ್ರು ಅಂದರೆ, ಇವತ್ತು ಏನು ಆ ಎಲ್ಲನೂ ಗಂಗಾಧರಪ್ಪನೇನ ಇದು ಮಾಡಬೇಕಾ, ಇಲ್ಲ ನಾವು ಸಂಘ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ವಿಘಟನೆಗಳಾಗಿ ಬೇರೆ ಬೇರೆ ಸಂಘಟನೆಗಳನ್ನ ಕಟ್ಟಿಕೊಂಡು ನಮ್ಮ ಜೊತೆಯಲ್ಲಿದ್ದಂಥವ್ರು ಇವತ್ತು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಕಡೆ ಏನು ಮಾಡೋದು ಇಷ್ಟೆಲ್ಲ ಇದು ಮಾಡಿದ್ರು ಈ ಲೀಡ್ರ್ಗಳು ಈ ಥರ ಮಾಡ್ತಾರಲ್ಲ ಅಂತ ನಮಗೂ ಥರ ಬೇಜಾರಾಗಿ, ನಾವು ಕೆಲವು ವರ್ಷಗಳಿಂದ ಸಂಘಟನೆಯನ್ನು ಕಟ್ಟದೇನೆ ನಾವು ನಿಶಕ್ತರಾಗಿದ್ದೀವಿ. ಇನ್ನು ಈ ವೇಳೆ ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಸಂಚಾಲಕರು, ತಾಲೂಕು ಸಂಚಾಲಕರು ಹಾಗೂ ಮಹಿಳಾ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಯಾರು ಏನೇ ಹೇಳಿದ್ರು, ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರಿಗಾಗಿ ನೀಡಿದ ಶಕ್ತಿ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳಿಂದ ಸಾಕಷ್ಟು ಅನುಕೂಲವಾಗಿದೆ ಅಂತ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷೆ ಹೇಮಾ ರಾಜೇಂದ್ರನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಘಟನೆ ಬಲಪಡಿಸಿ ಕನ್ನಡಿಗರ ಸ್ವಾಭಿಮಾನ ಉಳಿಸಿ ಬೆಳೆಸುವ ಹೋರಾಟಗಳನ್ನು ರೂಪಿಸುವ ಸಲುವಾಗಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜಿಲ್ಲಾ ಕಚೇರಿಯಲ್ಲಿ ನಡೆಯಿತು. ಈ ವೇಳೆಯಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷೆ ಹೇಮಾ ರಾಜೇಂದ್ರನ್, ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರಿಗೆ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಮೂಲಕ ನಾರಿಯರಿಗೆ ಗೌರವ ಕೊಟ್ಟಿದೆ, ಮರ್ಯಾದೆಯಿಂದ ಬದುಕು ಸಾಗಿಸಲು ಅವಕಾಶ ಮಾಡಿಕೊಟ್ಟಿದೆ. ಕೆಲವು ವಿರೋಧಗಳು ಅಪಪ್ರಚಾರಗಳು ಮಾಡುತ್ತಿದ್ದಾರೆ, ಅವರು ಮಹಿಳಾ ವಿರೋಧಿಗಳು ಅನ್ನೋದನ್ನ ಸಾಬೀತು ಮಾಡಿಕೊಂಡಿದ್ದಾರೆ. ಇನ್ನು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳೆಯರ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಂಘಟನೆ ಬಲಗೊಳಿಸಲು ಇಂದು ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ಅಂತವರಿಗೆ ನೇಮಕಾತಿ ಪತ್ರಗಳನ್ನ ನೀಡಲಾಗಿದೆ ಎಂದರು. ಹೆಣ್ಮಕ್ಳಿಗೆ ಎಷ್ಟೋ ಬಡವರು, ತುಂಬಾ ಬಡವರು ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದು ನಿಜವಾಗ್ಲೂ ಒಳ್ಳೇದು ಮಾಡಿದೆ. ಆದರೆ ಎಷ್ಟೋ ಜನಗಳು ಅಕ್ಕಿ ಒಂದು ಊಟಕ್ಕಾಗಲಿ, ಒಂದೊತ್ತಿನ ಊಟಕ್ಕೂ ಸಹ ಎಷ್ಟೋ ಬಡವರು ತುಂಬ ಕಷ್ಟಪಡ್ತಿದ್ದಾರೆ. ಆದರೆ ಈ ಸರ್ಕಾರ ಬಂದು ಒಳ್ಳೇದೇ ಮಾಡಿದೆ. ಮತ್ತು ಶಕ್ತಿ ಯೋಜನೆ ಅದು ತುಂಬ ಚೆನ್ನಾಗಿದೆ. ಬಸ್ ಫೇರ್ಗಿಲ್ಲ ಅಂತ ಎಷ್ಟೋ ಜನಗಳು ತುಂಬ ನೋವಲ್ಲಿ ಊರುಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಒಂದು ಸ್ಟೂಡೆಂಟ್ಗಳಾಗಲಿ ಒಂದು ಹಾಸ್ಟೆಲಲ್ಲಿ ಓದ್ತಾ ಇರ್ತಾರೆ, ಆ ಮಕ್ಕಳು ತಂದೆ ತಾಯಿನ ನೋಡೋಕ್ಕೆ ಆಗಲ್ಲ. ತಂದೆ ತಾಯಿಗೆ ತುಂಬ ಕಷ್ಟ ಇರುತ್ತೆ, ಹಾಸ್ಟೆಲ್ ಸೇರ್ತಿರ್ತಾರೆ. ಅವ್ರಿಗೆ ಒಂದು ದಿವಸ ನಾವು ಹೋಗ್ಬೇಕು ಅಂದರೆ ತುಂಬ ಬಸ್ ಫೇರ್ ಆಗುತ್ತೆ. ಆದರೆ ಅವರು ಆ ಒಂದು ಬಸ್ ಫೇರ್ ತಗೊಂಡು ಅದು ನಾವು ಹಂಚ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗಿತ್ತು. ಇವಾಗಿನ ಸ್ಥಿತಿನಲ್ಲಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯ ಅವರು ತುಂಬ ಒಳ್ಳೆ ಕೆಲಸ ಮಾಡಿದರು, ತುಂಬಾ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ. ಅದನ್ನು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದನ್ನೆಲ್ಲದನ್ನ ದುರುಪಯೋಗ ಪಡಿಸ್ಕೊಳ್ಳೋದಲ್ಲೇ ಒಳ್ಳೆ ಉದ್ದೇಶಪೂರ್ವಕವಾಗಿ ಅದನ್ನು ನಡೆಸ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಮ್ಮ ಸಂಘಟನೆ ಒಂದು ವಿಷಯದಲ್ಲಿ ಕೇಳಬೇಕು ಅಂದರೆ, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ವಿಷಯ ಹೇಳಬೇಕು ಅಂತ ಅಂದರೆ, ಹೆಣ್ಮಕ್ಳನ್ನ ಯಾಕೆ ಸೇರಿಸ್ಕೊತಾ ಇದ್ದಾರೆ ಅಂತ ನೀವು ಕೇಳಿದ್ರಿ. ಅಂದರೆ ಹೆಣ್ಮಕ್ಳು ಮನೆಯಲ್ಲೇ ಸೀಮಿತವಾಗಿರಲ್ಲ ಸರ್, ಯಾಕೆಂದರೆ ಮನೆಗೋಸ್ಕರವಾಗಿ ಸೀಮಿತ ಅಲ್ಲ,
ಹೆಣ್ಮಕ್ಳು ಸಹ ಗಂಡ್ಮಕ್ಳು ತರಾನೇ ಇದ್ದಾರೆ, ಯಾವುದರಲ್ಲೂ ಕಮ್ಮಿ ಇಲ್ಲ. ಇವಾಗ ಹೇಳ್ಬೇಕಂದ್ರೆ ಪ್ಲೇನ್ ಓಡಿಸ್ತಾರೆ, ಲಾರಿನೂ ಓಡಿಸ್ತಾರೆ, ಸ್ಕೂಟರ್ ಓಡಿಸ್ತಾರೆ, ಬಸ್ ಓಡಿಸ್ತಾರೆ, ಆಟೋ ಓಡಿಸ್ತಾರೆ, ಹೆಣ್ಮಕ್ಳು ಯಾವುದರಲ್ಲೂ ಕಮ್ಮಿನೇ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು, ಯಾಕೆಂದ್ರೆ ಮುಂದೆ ನುಗ್ಗಿ ಮತ್ತೆ ಅನ್ಯಾಯದ ವಿರುದ್ಧವಾಗಿ ನಮಗೆ ನ್ಯಾಯ ಬೇಕು ಅಂತ ಹೋರಾಡಲೇಬೇಕು ಅಂತ ಹೇಳಿ ನಾವು ಈ ಸಂಘಟನೆಗೆ ಹೆಣ್ಮಕ್ಳನ್ನ ಸೇರಿಸ್ಕೊಂತಾ ಇದೀವಿ. ಯಾಕೆಂದ್ರೆ ಅನೇಕ ಕಡೆ ನ್ಯಾಯ ಕೇಳೋರು ಯಾರೂ ಇಲ್ವೇ ಇಲ್ಲ, ಯಾಕೆಂದ್ರೆ ಅನ್ಯಾಯ ದೌರ್ಜನ್ಯ ಜಾಸ್ತಿ ನಡೀತಾ ಇದೆ. ಆ ಒಂದು ದೌರ್ಜನ್ಯಕ್ಕೆ ನಮಗೆ ನ್ಯಾಯ ಬೇಕಾಗಿದೆ. ನ್ಯಾಯಕ್ಕೋಸ್ಕರವಾಗಿ ನಾವು ಈ ಕರ್ನಾಟಕ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾವು ನ್ಯಾಯದ ಪರವಾಗಿ ನಾವು ಹೋರಾಡಕ್ಕೋಸ್ಕರವಾಗಿ ಮಹಿಳೆಯರು ಒಗ್ಗಟ್ಟಾಗಿ ಸೇರ್ಕೊಂಡು ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಂಘಟನೆಯನ್ನು ಒಂದು ಉದ್ಘಾಟನೆ ಮಾಡಿದ್ದೀವಿ ಸರ್. ಈ ಒಂದು ಉದ್ದೇಶನೇ ಇದೆ ಸರ್ ನಮಗೆ. ಇನ್ನು ಈ ವೇಳೆಯಲ್ಲಿ ರಾಜ್ಯಾಧ್ಯಕ್ಷ ಲೋಕೇಶ್, ಜಿಲ್ಲಾ ಮಟ್ಟದ ನೂತನ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬಿ ತಾಲೂಕಿನ ಸಿದ್ದು ಹಾಗೂ ಶಂಕರ ಹಲಸಿನ ಹಣ್ಣುಗಳು ಇಡೀ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಇದರಲ್ಲಿರುವ ವಿಶೇಷ ಗುಣಗಳು ಕಂಡ ಕೇಂದ್ರ ಸರ್ಕಾರ ಪೆಂಟೆಂಟ್ ನೀಡುವ ಮೂಲಕ ಎರಡು ಹಲಸುಗಳಿಗೆ ವಿಶೇಷ ಮಾನ್ಯತೆ ಸಿಕ್ಕಂತಾಗಿದೆ. ಗುಬಿ ತಾಲೂಕಿನ ಚೇಳೂರಿನಲ್ಲಿ ಬೆಳೆಯುವ ಸಿದ್ದು ಹಾಗೂ ತಿಪಟೂರು ತಾಲೂಕಿನ ಚೌಡಲಪುರದಲ್ಲಿ ಬೆಳೆಯುವ ಶಂಕರ ಹಲಸು ದೇಶದಲ್ಲಿ ಉತ್ಕೃಷ್ಟವೆಂದು ಗುರುತಿಸಲಾಗಿದೆ. ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ತೋಟಗಾರಿಕಾ ಬೆಳೆ ಹಲಸಿನ ಹಕ್ಕು ಸ್ವಾಮಿಯ ಸಿಕ್ಕಿದೆ. ಸಿದ್ದು ಶಂಕರ ಹಲಸು ಬೆಳೆಯುವ ಮಾಲೀಕರು ಹಕ್ಕು ಸ್ವಾಮಿಯ ಪಡೆದಿದ್ದು ಮುಂದಿನ 20 ವರ್ಷ ಈ ಹಣ್ಣಿನ ತಳಿಯನ್ನ ಬೇರೆಯವರು ಬೆಳೆಯಲು ಅವಕಾಶವಿರುವುದಿಲ್ಲ. ಹಣ್ಣಿನ ಮಾಲೀಕರು ಅನುಮತಿ ನೀಡಿದರೆ ಮಾತ್ರ ಬೇರೆಯವರು ಈ ತಳಿಯನ್ನ ಬೆಳೆಸಿ ಮಾರಾಟ ಮಾಡಬಹುದು. ತುಮಕೂರು ಹೊರವಲಯದಲ್ಲಿರುವ IHR ಸಂಸ್ಥೆಯು 2017ರಲ್ಲಿ ಗುಬ್ಬಿ ತಾಲೂಕಿನ ಚೇಳೂರಿನ ಸಿದ್ದು ಹಲಸು ಮತ್ತು 2019ರಲ್ಲಿ ಚೌಡಾಪುರದ ಶಂಕರ ಹಲಸಿನ ತಳಿಯನ್ನ ದೇಶದ ಅತ್ಯುತ್ತಮ ಹಲಸಿನ ತಳಿಗಳು ಎಂದು ಗುರುತಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಚೇಳೂರಿನ ಪರಮೇಶ್, ಈ ಹಲಸಿನಲ್ಲಿ ಅತ್ಯಂತ ಹೆಚ್ಚಿನ ಕಬ್ಬಿನಾಂಶ, ವಿಟಮಿನ್, ಪ್ರೋಟೀನ್ಗಳು ಇರುವುದರಿಂದ ಈ ಹಲಸಿನ ಗುಣಮಟ್ಟವು ಸಹ ಚೆನ್ನಾಗಿದೆ. ಹಾಗಾಗಿ ಒಂದು ಹಲಸಿನ ಪೆಂಟೆಂಟ್ ಸಿಕ್ಕಿರುವುದು ಹೆಚ್ಚಿನ ಖುಷಿ ತಂದಿದೆ ಎಂದು ತಿಳಿಸಿದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಅತ್ತ ಆಧುನಿಕತೆಯನ್ನ ಒಪ್ಪಿ ಹೊಂದಿಕೊಂಡು ಬದುಕಲು ಸಾಧ್ಯವಾಗುತ್ತಿಲ್ಲ. ಇತ್ತ ಕುಟುಂಬದ ಉದ್ಯೋಗ ಬಿಟ್ಟು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗ್ತಾ ಇಲ್ಲ. ಏನಿದು ಅಂತೀರಾ ಈ ವರದಿ ನೋಡಿ. ಈ ಗೊಂದಲದ ನಡುವೆ ಗಟ್ಟಿಯಾದ ಬದುಕು ಕಟ್ಟಿಕೊಳ್ಳುವುದು ಸಾಧ್ಯವಾಗದೆ ತನ್ನ ಜೀವನ ಉಪಯೋಗಕ್ಕೆ ಶಿರಾ ತಾಲೂಕಿನ ತೊಗರಿಗುಂಟೆ ಮುನಿಯಮ್ಮ ಹಲವು ವರ್ಷಗಳಿಂದ ಈಚಲು ಚಾಪೆಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಲವರು ಕುಟುಂಬದ ಉದ್ಯೋಗ ಬಿಟ್ಟು ಕೂಲಿ ಕೆಲಸಕ್ಕೆ ಪಟ್ಟಣ ಸೇರುತ್ತಿದ್ದಾರೆ. ಅವರೊಂದಿಗೆ ಕಲೆಯು ಮಾಯವಾಗುತ್ತಿದೆ. ಆದರೆ ಮುನಿಯಮ್ಮ ಈಚಲು ಚಾಪೆ ತಯಾರಿಕೆಯಲ್ಲಿ ತೊಡಗುತ್ತಾರೆ. ಈಚಲು ಚಾಪೆ ಹೆಣೆಯುವುದೇ ಇವರ ನಿತ್ಯದ ಕಾಯಕ. ಇದರಲ್ಲಿ ಕಾಯಕದಲ್ಲಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಇದರ ಮೂಲ ಚಾಪೆ ಹೆಣೆಯುವುದಾಗಿದೆ. ಇವರು ಬೇರೆ ಕೆಲಸ ನೆಚ್ಚಿ ಕುಳಿತಿಲ್ಲ. ಬರ ಇದ್ದರೂ ಕೆಲಸದ ಬಗ್ಗೆ ಚಿಂತೆ ಇಲ್ಲ. ಸುಮಾರು 76 ವರ್ಷದ ವಯಸ್ಸಿನಲ್ಲಿಯೇ ಚಾಪೆ ತಯಾರಿಸುವುದೇ ಇವರಿಗೆ ಕೆಲಸ. ವರ್ಷದ 12 ತಿಂಗಳು ಚಾಪೆ ಹೆಣೆಯುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಚಾಪೆ ತಯಾರಿಕೆಯಲ್ಲಿ ಸ್ವ ಉದ್ಯೋಗದಿಂದ ಬದುಕು ರೂಪಿಸಿಕೊಂಡಿದ್ದಾರೆ. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಕಳೆದ ಹಲವಾರು ವರ್ಷಗಳಿಂದ ತಮಗಿಷ್ಟ ಬಂದಂತೆ ಹೆವಿ ಟನೇಜ್ ತುಂಬಿಕೊಂಡು ಪರವಾನಗಿ ಇಲ್ಲದೆ ಹಾಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಲೆಕ್ಕದಲ್ಲಿ ಲೀಲಾಜಾಲವಾಗಿ ಓಡಾಡಿ ಅಕ್ರಮವಾಗಿ ಹಣ ಸಂಪಾದಿಸುತ್ತಿದ್ದ ಟಿಪ್ಪರ್ಗಳನ್ನ ಹಿಡಿದು ಸಂಚಾರಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಎಲ್ಲಿ ಅಂತೀರಾ ಈ ವರದಿ ನೋಡಿ. ಹೀಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎದುರು ಜಮಾಯಿಸಿರುವ ಟಿಪ್ಪರ್ ಮಾಲೀಕರು ಮತ್ತು ಚಾಲಕರು, ರಸ್ತೆಯಲ್ಲಿ ಸಾಲಾಗಿ ನಿಂತಿರೋ ಟಿಪ್ಪರ್ಗಳು, ಈ ದೃಶ್ಯಗಳು ಕಂಡಿದ್ದು ಎಗ್ಗಿಲ್ಲದೆ ಗಣಿಗಾರಿಕೆ ನಡೀತಾ ಇರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಹೆವಿ ಟನ್ನೇಜ್ ಪರವಾನಗಿ ಇಲ್ಲದೆ ಓಡಿಸುತ್ತಿದ್ದ ಟಿಪ್ಪರ್ ಲಾರಿಗಳನ್ನೇ ಟಾರ್ಗೆಟ್ ಮಾಡಿರುವ ಸಂಚಾರಿ ಪೊಲೀಸರು ನಿನ್ನೆ ಸಂಜೆಯಿಂದ ಸುಮಾರು 20ಕ್ಕೂ ಹೆಚ್ಚು ಲಾರಿಗಳನ್ನು ಹಿಡಿದು RTO ಕಚೇರಿ ಬಳಿ ಇರುವ ಸಂಚಾರಿ ಪೊಲೀಸ್ ಠಾಣೆ ಎದುರು ಸಾಲುಗಟ್ಟಿ ನಿಲ್ಲಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಾಯಿ ಕೊಡೆಯಂತೆ ತಲೆ ಎತ್ತುತ್ತಿರುವ ಕ್ರಷರ್ ಗಣಿಗಾರಿಕೆ, ಸಾವಿರಾರು ಟಿಪ್ಪರ್ಗಳು ಸಾಗಾಟಕ್ಕೆ ಸಜ್ಜಾಗಿವೆ. ಅವುಗಳಲ್ಲಿ ರಸ್ತೆ ಸುರಕ್ಷತೆ ಪಾಲಿಸದೆ ಪರವಾನಗಿ ಪಡೆಯದ ಲಾರಿಗಳು ಇವೆ. ಹೆವಿ ಟನ್ನೇಜ್ನಿಂದ ಹಳ್ಳಿಗಾಡಿನ ರಸ್ತೆಗಳು ಹಾಳಾಗಿದ್ದು ಈ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾದ ಸಂಚಾರಿ ಪೊಲೀಸ್ SI ವೇಣುಗೋಪಾಲ್ 20ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಹಿಡಿದು ಟನ್ನೇಜ್ ತೂಕ ಮಾಡಿಸಿ ಯಾವ್ಯಾವ ಗಾಡಿಯಲ್ಲಿ ಹೆಚ್ಚುವರಿ ಟನ್ನೇಜ್ ಎಷ್ಟಿದೆ ಅಂತ ಮಾಹಿತಿಯನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ರವಾನಿಸಿದ್ದಾರೆ. ಬರ್ತಾರ ಅಂತ ಎಲ್ಲರಿಗೂ ಹೇಳ್ತಾರೆ, ನಾನೇ ಹೇಳಿದ್ದೀನಿ.
ಇದ್ದಕ್ಕಿದ್ದಂತೆ ಪೊಲೀಸರು ಕಣ್ಣು ನಮ್ಮ ಮೇಲೆ ಬಿತ್ತಲ್ಲ ಅಂತ ಗಾಬರಿಗುಂಡ ಮಾಲೀಕರು ಬೆಳ್ಳಂಬೆಳಗ್ಗೆ ಸಂಚಾರಿ ಪೊಲೀಸ್ ಠಾಣೆಯತ್ತ ದೌಡಾಯಿಸಿ ಸಂಚಾರಿ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ ಟಿಪ್ಪರ್ ಮಾಲೀಕರು ಯಾವುದೇ ಸೂಚನೆ ಕೊಡದೆ ಸಭೆ ಕರೆದು ಮಾತನಾಡದೆ ಈ ರೀತಿ ತೀರ್ಮಾನ ತೆಗೆದುಕೊಂಡ್ರೆ ಹೇಗೆ ನಮ್ಮ ಡ್ರೈವರ್ಗಳು ಕ್ಲೀನರ್ಗಳು ಪೊಲೀಸರೊಂದಿಗೆ ಏನು ಮಾತಾಡಬೇಕಾಗುತ್ತೆ ಕ್ರಷರ್ಗಳು ಇಲ್ಲಿಗಲ್ಲಾಗಿ ನಡೆಯುತ್ತಿದ್ರೆ ಅವರ ಮೇಲೆ ಕ್ರಮ ಜರುಗಿಸಲಿ टिपर मेले इवर कोपताप तोरिसिद्रे हेगे अंत अळलु तोडिकोंडिद्दारे वट्नल्ली ट्राफिक कंट्रोल नल्ली बिजी आगिरुत्तिद्द संचारी पोलीसरु टिपर हावळिगे कडिवाण हाकलु मुंदागिद्दु इष्टु दिन कण्मुच्ची कुळितिद्द गणि मत्तु भू विज्ञान अधिकारिगळु ईगलादरू फील्ड गिळिदु अक्रमगळन्नु तडेयुव केलस माडुत्तार कादु नोडबेकिदे एन सतीश अमोक टीवी चिक्कबळ्ळापुर इदिष्टु प्रमुख सुद्दिगळु नोड्ता इरि अमोक टीवी एंदेंदिगू निम्मोंदिगे।